ಓಂ ಶ್ರೀ ಮುಕ್ತಿ ನಮಃ ನಾವು ತಿನ್ನುವಂತಹ ಆಹಾರ ಪದಾರ್ಥಗಳಲ್ಲಿ ಕೆಲವೊಮ್ಮೆ ನಾವು ವಿರುದ್ಧ ಆಹಾರಗಳನ್ನ ಸೇವನೆಯನ್ನ ಮಾಡ್ತೀವಿ ಕೆಲವು ಆಹಾರ ಪದಾರ್ಥಗಳು ಒಂದಕ್ಕೊಂದು ಹೊಂದಿಕೆ ಆಗೋದಿಲ್ಲ ತದ್ವಿರುಬದ್ಧವಾದಂತಹ ಗುಣಗಳನ್ನ ಹೊಂದಿರುತ್ತೆ ಹಾಗಿದ್ದಾಗ ಅದು ಬೇರೆ ಬೇರೆ ಆದ ಸಮಸ್ಯೆಗಳನ್ನ ತಂದು ಕೊಡುವಂಥದ್ದು ಇನ್ನು ಕೆಲವು ಆಹಾರ ಪದಾರ್ಥಗಳಲ್ಲಿ ಲವಣಾಂಶಗಳು ಅಧಿಕವಾಗಿರುತ್ತೆ ಅದು ಕೆಲವೊಂದು ರಾಸಾಯನಿಕ ಕ್ರಿಯೆಯೊಡನೆ ಸೇರಿ ಕೆಲವೊಮ್ಮೆ ಶರೀರದ ಒಳಗೆ ಕೆಲವು ಭಾಗದಲ್ಲಿ ಸಣ್ಣ ಸಣ್ಣ ಕಲ್ಲುಗಳಾಗಿ ನಮಗೆ ಮಾರ್ಪಾಟಾಗುವಂತಹ ಸಂದರ್ಭಗಳು ಕೂಡ ಒದಗಿ ಬರುತ್ತೆ ಈ ರೀತಿ ಸಮಸ್ಯೆಗಳಿದ್ದಾಗ ಈ ಕಲ್ಲುಗಳು ಬಹಳ ನೋವನ್ನು ಕೂಡ ಕೊಡುತ್ತೆ ಅದರಲ್ಲಿ ಪ್ರಮುಖವಾದದ್ದು ಒಂದು ಗಾಲ್ಸ್ಟೋನ್ ಪಿತ್ತಕೋಶದಲ್ಲಿ ಬರ್ತಕ್ಕಂತಹ ಕಲ್ಲುಗಳು ಮತ್ತೊಂದು ಮೂತ್ರಪಿಂಡಗಳಲ್ಲಿ ಕಿಡ್ನಿಯಲ್ಲಿ ಬರ್ತಕ್ಕಂತಹ ಕಲ್ಲುಗಳು ಈ ಕಲ್ಲುಗಳು ನಾವು ಯಾವ ಭಾಗದಲ್ಲಿ ಇರುತ್ತೆ ಆ ಸುತ್ತಮುತ್ತದ ಭಾಗವೆಲ್ಲವೂ ಕೂಡ ವಿಪರೀತವಾದ ನೋವಿನಿಂದ ಕೂಡಿರುತ್ತೆ ಹಾಗಾಗಿ ಇದನ್ನ ಸಾಕಷ್ಟು ಜನ ಶಸ್ತ್ರಚಿಕಿತ್ಸೆಯ ಮುಖಾಂತರ ಹೊರಕ್ಕೆ ತೆಗೆಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಆದರೆ ಇದಕ್ಕೆಲ್ಲ ನಮ್ಮ ಪ್ರಕೃತಿಯಲ್ಲಿ ಕೂಡ ಸುಲಭವಾದಂತಹ ಪರಿಹಾರಗಳಿದೆ ಅದನ್ನ ತಿಳ್ಕೊಂಡು ನಾವು ಮಾಡಿದ್ದೆ ಆದರೆ ನೋಡಿ ಈ ಕಲ್ಲುಗಳು ಕರಗಿ ನೀರಾಗಿ ಆಚೆ ಹೋಗೋದಿಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಸಣ್ಣ ಔಷಧಿಯನ್ನು ಹೇಗೆ ಮಾಡೋದು ತಿಳ್ಕೊಳ್ಳೋ ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು ದ್ರಾಕ್ಷಿ ಗಿಡದ ಎಲೆಗಳು ಸಾಧಾರಣವಾಗಿ ದ್ರಾಕ್ಷಿ ಹಣ್ಣನ್ನು ನಾವೆಲ್ಲ ಉಪಯೋಗ ಮಾಡ್ತೀವಿ ಈ ಎಲೆಗಳ ಬಗ್ಗೆ ನಮಗೆ ಅಷ್ಟೊಂದು ವಿಚಾರ ತಿಳ್ಕೊಳ್ಳೋಕ್ಕೆ ಹೋಗಿರಲ್ಲ ಆದರೆ ದ್ರಾಕ್ಷಿ ಗಿಡದ ಎಲೆಯಲ್ಲಿ ದ್ರಾಕ್ಷಿ ಹಣ್ಣಿಗಿಂತ ಹತ್ತು ಪರ್ಸೆಂಟಷ್ಟು ಅಷ್ಟು ನಾರಿನ ಅಂಶ ಅಧಿಕವಾಗಿದೆ ವಿಟಮಿನ್ ಎ ಎಪ್ಪತ್ತೇಳು ಭಾಗದಷ್ಟು ವಿಟಮಿನ್ ಎ ಸಿಕ್ಕತ್ತೆ ಕೇವಲ ಈ ಎಲೆಗಳಲ್ಲಿ ಅಂತಹ ಅದ್ಭುತವಾದಂತಹ ಪ್ರಕೃತಿ ನಮ್ಮದು ನಮಗೆ ಬೇಕಾಗೋದನ್ನೆಲ್ಲವನ್ನು ಭಗವಂತ ಮೊದಲು ಸೃಷ್ಟಿ ಮಾಡಿ ಆಮೇಲೆ ಮನುಷ್ಯನನ್ನು ಸೃಷ್ಟಿ ಮಾಡಿರೋದು ಹಾಗಾಗಿ ಸರಿಯಾದ ಕಾಲ ಕಾಲಕ್ಕೆ ನಾವು ಕೆಲವೊಂದು ಆಹಾರ ಪದಾರ್ಥವನ್ನ ಸೇವನೆ ಮಾಡೋದರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಸುಲಭವಾಗಿ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ ಈ ದ್ರಾಕ್ಷಿ ಗಿಡದ ಎಲೆಗಳ ಜೊತೆಗೆ ಸ್ವಲ್ಪ ಸೌತೆಕಾಯಿಯ ಬೀಜ ಬೇಕಾಗತ್ತೆ ಬಾಲ ಮೆಣಸು ಬೇಕು ಮತ್ತೆ ಸ್ವಲ್ಪ ಬೆಲ್ಲ ಇದ್ರೆ ಸಾಕು ಇದಿಷ್ಟನ್ನ ಸಂಗ್ರಹ ಮಾಡಿಕೊಂಡ್ರೆ ಈ ಔಷಧಿಯನ್ನ ತಯಾರು ಮಾಡ್ಕೋಬಹುದು ಹೇಗೆ ಮಾಡೋದು ಮೊದಲಿಗೆ ಈ ಮೆಣಸು ಮತ್ತೆ ಸೌತೆಕಾಯಿ ಬೀಜವನ್ನ ಒಣಗಿರೋದು ಸಿಕ್ಕತ್ತೆ ಅದನ್ನೇ ಬೇಕಾದ್ರೂ ತಂದ್ಕೊಳ್ಬಹುದು ಅಥವಾ ಹಸಿಯ ಬೀಜಗಳೇ ಇದ್ರೆ ಅದನ್ನೇ ಬೇಕಾದ್ರೂ ಉಪಯೋಗಿಸ್ಬಹುದು ಸ್ವಲ್ಪ ಜಜ್ಜಿಕೊಳ್ಳಿ ಅಷ್ಟೇನೇನೆ ಬಾಲಮೆಣಸು ಸೌತೆಕಾಯಿ ಬೀಜ ಸ್ವಲ್ಪ ಜಜ್ಜಿ ಒಂದು ಪಾತ್ರೆಗೆ ಹಾಕಿ ದ್ರಾಕ್ಷಿ ಗಿಡದ ಎಲೆಗಳನ್ನು ಚೆನ್ನಾಗಿ ತೊಳೆದು ಕತ್ತರಿಸಿಬಿಟ್ಟು ಅದನ್ನು ಕೂಡ ಇದೇ ಪಾತ್ರೆಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿ ಆರೋದಿಕ್ಕೆ ಬಿಡಿ ನಂತರದಲ್ಲಿ ಈ ಒಂದು ಪಾತ್ರೆಯಲ್ಲಿ ಏನು ಕುದಿಸಿ ಕಷಾಯವನ್ನು ಸಿದ್ಧ ಮಾಡಿಟ್ಕೊಂಡಿದ್ದೀವಿ ಅದನ್ನು ನಾವು ಶೋಧಿಸಿಕೊಳ್ಳೋಣ ಶೋಧಿಸಿಕೊಂಡು ಬೇಕಾದ್ರೆ ಮಧುಮೇಹಿಗಳಲ್ಲದಿದ್ದರೆ ಸಕ್ಕರೆಯನ್ನು ಬೇಕಾದರೂ ಹಾಕೊಂಡು ಸೇವನೆ ಮಾಡ್ಬೋದು ಇಲ್ಲ ಅಂದ್ರೆ ಬೆಲ್ಲವನ್ನಾದ್ರೂ ಹಾಕೊಂಡು ಸೇವನೆ ಮಾಡಬಹುದು ಅಥವಾ ಕೂಡ ಹಾಕೊಂಡು ಸೇವನೆ ಮಾಡಬಹುದು ಹಾಗೆ ಬೇಕಾದ್ರೂ ಕುಡಿಬಹುದು ಯಾಕೆಂದ್ರೆ ಔಷಧಿಯಾಗಿ ಕುಡಿತಾ ಇದೀವಿ ಹಾಗಾಗಿ ಹಾಗೆ ಕುಡಿದ್ರು ಏನು ತೊಂದರೆ ಇಲ್ಲ ಇದನ್ನ ಸತತವಾಗಿ ಎಂಟು ದಿವಸಗಳ ಕಾಲ ಬಿಡದಿರ ಸೇವನೆ ಮಾಡ್ಬೇಕು ಒಂದು ಲೋಟದಷ್ಟು ನೀವು ಇಡುವಾಗ್ಲೂ ಅಷ್ಟೇ ಸ್ವಲ್ಪ ಎರಡು ಲೋಟದಷ್ಟು ನೀರಿಟ್ಟು ಒಂದು ಲೋಟದಷ್ಟು ನೀರನ್ನ ಇಂಗಿಸ್ಬೇಕು ಈ ಒಂದು ಲೋಟದಷ್ಟು ನೀರಿನ ಸತತವಾಗಿ ಎಂಟು ದಿವಸಗಳ ಕಾಲ ಸೇವನೆ ಮಾಡೋದ್ರಿಂದ ನಿಮ್ಮ ಮೂತ್ರಪಿಂಡಗಳಲ್ಲಿ ಅಥವಾ ಮೂತ್ರ ನಾಳದಲ್ಲಿ ಇರ್ತಕ್ಕಂತಹ ಸಣ್ಣ ಸಣ್ಣ ಕಲ್ಲುಗಳು ಕರಗಿ ನೀರಾಗಿ ಮೂತ್ರದ ರೂಪದಲ್ಲಿ ಆಚೆ ಕಡೆ ಹೋಗೋದಕ್ಕೆ ಸಹಾಯವಾಗತ್ತೆ ಎಷ್ಟು ಖರ್ಚು ಮಾಡಿದ್ರಿ ಏನು ಖರ್ಚಿಲ್ಲ ಐವತ್ತರಿಂದ ನೂರು ರೂಪಾಯಿ ಕೂಡ ಖರ್ಚಾಗೋದಿಲ್ಲ ಅಂತಹ ದೊಡ್ಡ ಸಮಸ್ಯೆ ಸರ್ಜರಿಯೇ ಮಾಡಬೇಕಾಗುವಂತಹ ಸಮಸ್ಯೆಗಳನ್ನು ನಮ್ಮ ಪ್ರಕೃತಿ ನಮಗೆ ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಯಾವಾಗ ನಮಗೆ ವಿಷಯ ಗೊತ್ತಿದ್ದಾಗ ಮಾತ್ರ ಏನು ಮಾಡಬೇಕು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಇಂಥ ಎಷ್ಟೊಂದು ವಿಚಾರ ಹೇಳ್ತಾ ಇದ್ದೀನಿ ಎಷ್ಟು ವರ್ಷದಿಂದ ಹೇಳ್ತಾನೇ ಇದ್ದೀನಿ ಹೇಳ್ತಾನೇ ಇದ್ದೀನಿ ಹೇಳ್ತಾನೇ ಇದ್ದೀನಿ ಹಾಗಾಗಿ ಈ ರೀತಿಯ ಕಷಾಯವನ್ನ ಮಾಡಿ ಸೇವನೆ ಮಾಡೋದ್ರಿಂದ ಮತ್ತಷ್ಟು ಪ್ರಯೋಜನ ಇದೆ ನರಮಂಡಲ ಚೆನ್ನಾಗಿ ಒಂದ ರೀತಿ ಆಕ್ಟಿವ್ ಆಗಿ ಕೆಲಸ ಮಾಡೋದಿಕ್ಕೆ ಸಹಾಯವಾಗುತ್ತೆ ರಕ್ತ ಪರಿಚಲನೆ ಚೆನ್ನಾಗಿ ಆಗತ್ತೆ ರಕ್ತ ವೃದ್ಧಿಯಾಗೋದಿಕ್ಕೆ ಸಹಾಯವಾಗತ್ತೆ ರೋಗ ನಿರೋಧಕ ಶಕ್ತಿ ಉತ್ತಮವಾಗತ್ತೆ ಮೂತ್ರಕೋಶ ಸಂಪೂರ್ಣವಾಗಿ ಸ್ವಚ್ಛವಾಗತ್ತೆ ಮೂತ್ರ ನಾಳಗಳಲ್ಲಿ ಯಾವುದೇ ರೀತಿಯ ಸೋಂಕುಗಳು ಇಲ್ದಿರ ಸುಲಲಿತವಾಗಿ ಮೂತ್ರ ಆಚೆ ಕಡೆಗೆ ಎಷ್ಟೋ ಜನಕ್ಕೆ ಕಟ್ಟು ಮೂತ್ರದ ಸಮಸ್ಯೆ ಇರುತ್ತೆ ಅವರು ಕೂಡ ಇದನ್ನೇ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಮೂತ್ರ ವಿಸರ್ಜನೆ ಸರಾಗವಾಗಿ ಆಗೋದಿಕ್ಕೆ ಸಹಾಯ ಆಗತ್ತೆ ಇವೆಲ್ಲ ತುಂಬಾ ದೊಡ್ಡ ಸಮಸ್ಯೆ ದಿನದಲ್ಲಿ ನಾನು ನೋಡುವ ಜನದಲ್ಲಿ ಹತ್ತು ಜನವಾದ್ರೂ ಕೂಡ ಸಾರಿ ಒಂದು ಹತ್ತು ಜನವಾದ್ರೂ ಕೂಡ ಈ ಮೂತ್ರಕೋಶದ ಸಂಬಂಧಪಟ್ಟಂತಹ ಸಮಸ್ಯೆಗಾಗಿ ಬರ್ತಾರೆ ಅಂದ್ರೆ ಇವತ್ತಿನ ದಿವಸ ಹೆಚ್ಚು 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 ಜನಕ್ಕೆ ಈ ಯೂರಿನರಿ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಈ ರೀತಿಯ ಆಹಾರವನ್ನು ನಾವು ಸೇವನೆಯನ್ನ ಮಾಡೋದು ತುಂಬಾ ಉತ್ತಮವಾಗತ್ತೆ ಮಾಡ್ಕೋಬೋದಲ್ವಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ತೆ